ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತೋರಿಸ್ಕೊಡ್ತಾ ಇರುವುದು ನುಗ್ಗೆ ಸೊಪ್ಪಿನ ತಾಳಿಸಿದ ಪಲ್ಯ. ಇದು ತುಂಬಾ ಸುಲಭವಾದ ರೆಸಿಪಿ ಆಗಿರುತ್ತೆ. ನುಗ್ಗೆ ಸೊಪ್ಪನ್ನು ತೆಗೆದುಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿಟ್ಟುಕೊಳ್ಳಬೇಕು. ಒಂದು ಪಾತ್ರೆಗೆ 3 ಟೇಬಲ್ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಬೇಕು. ಇದು ಚೆನ್ನಾಗಿ ಕಾದ ನಂತರ ಇದಕ್ಕೆ 2 ಚಿಟಿಗೆಯಷ್ಟು ಸಾಸಿವೆಯನ್ನು ಹಾಕಿಕೊಳ್ಳಿ. ಇದು ಚೆನ್ನಾಗಿ ಕಾದ ನಂತರ ಕರಿಬೇವು 1 ಹಸಿಮೆಣಸಿಕಾಯನ್ನು ಹಾಕಿ, ಇದು ಚೆನ್ನಾಗಿ ಫ್ರೈ ಆದ ಮೇಲೆ ಇದಕ್ಕೆ ಈರುಳ್ಳಿ ಹಾಗೂ ಇನ್ನೊಂದು ಹಸಿಮೆಣಸಿಕಾಯಿ ಕಟ್ ಮಾಡಿಟ್ಟುಕೊಂಡ ಹಸಿಮೆಣಸಿಕಾಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಇದನ್ನು ಈ ಥರದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಇದಕ್ಕೆ 1/2 ಟೇಬಲ್ಸ್ಪೂನಿನಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು. ಹಾಕಿ ಇದನ್ನು ಚೆನ್ನಾಗಿ ಕಂದು ಬಣ್ಣ ಬರುವವರೆಗೆ ಫ್ರೈ ಮಾಡ್ತಾ ಇರಿ. ಇದಕ್ಕೆ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ, ಕರಿಬೇವಿನ ಸೊಪ್ಪಿನ ಪೇಸ್ಟನ್ನು ಮಾಡಿ 2 ಟೇಬಲ್ಸ್ಪೂನ್ ಅಥವಾ 1.5 ಸ್ಪೂನಿನಷ್ಟು ಹಾಕಿಕೊಳ್ಳಿ. ನಿಮಗೆ ರುಚಿಗೆ ತಕ್ಕಷ್ಟಾದರೂ ಹಾಕಿಕೊಳ್ಳಬಹುದು. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಇದಕ್ಕೆ 2 ಚಿಟಿಗೆಯಷ್ಟು ಅರಿಶಿನ ಪುಡಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಹೀಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ ಮೇಲೆ 1/2 ಟೇಬಲ್ಸ್ಪೂನಿನಷ್ಟು ಧನಿಯಾ ಪುಡಿಯನ್ನು ಹಾಕಿಕೊಳ್ಳಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿಟ್ಟುಕೊಂಡ ನುಗ್ಗೆ ಸೊಪ್ಪನ್ನು ಈ ಮಸಾಲೆಗೆ ಹಾಕಿಕೊಳ್ಳಬೇಕು. ಇದನ್ನು ಹಾಕಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದು 3 ನಿಮಿಷ ಫ್ರೈ ಮಾಡಿದರೆ ಸಾಕು, ತುಂಬಾ ಟೇಸ್ಟಿಯಾದ ಸೈಡ್ ಡಿಶ್ ಆಗಿರುತ್ತೆ ಚಪಾತಿ ರೈಸ್. ತಾಳಿಸಿದ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಫ್ರೆಂಡ್ಸ್, ಇವಾಗ ನನ್ನ ಚಾನಲ್ಗೆ 526 ಜನ ಆಗಿದ್ದಾರೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ ಎಲ್ಲರಿಗೂ ಧನ್ಯವಾದಗಳು. ಇನ್ನು ಮುಂದೆಯೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಫ್ರೆಂಡಿಗೂ ಹೇಳಿ. ಥ್ಯಾಂಕ್ ಯು ಟು ಆಲ್.